ಈ ರಾತ್ರಿ ಅಂದರೆ ಅಮಾವಾಸ್ಯೆ ರಾತ್ರಿಲಿ ನಾನೊಬ್ಬನೇ ಈ ಸ್ಮಶಾನದಲ್ಲಿ ಒಂದು ರಾತ್ರಿ ಇರ್ತೀನಿ. ನನ್ನ ಹಿಂದ್ಗಡೆ ಗೋರಿಗಳಿದ್ದಾವೆ, ನನಗೆ ಬೈಕೋ ಯಾಕೋ ಬೇವ್ರ ಯಾಕೋ ಕಿತ್ಕೊಂಡು ಬರ್ತಾ ಇದೆ. ನನ್ನ ಜೊತೆಗೆ ನೀವು ಅಬ್ಸರ್ವ್ ಮಾಡ್ತಾಯಿರಿ, ಅಂದರೆ ಏನಾದರೂ ಒಂದು ಅಹಿತಕರ ಘಟನೆಗಳಾಗಲಿ ಅಥವಾ ಏನಾದರೂ ಪಾಸ್ ಆಗೋದಾಗಲಿ ಏನಾದರೂ ಒಂದು ಇದ್ದರೆ ನೀವು ನೋಡಿ, ನಾನು ಅಬ್ಸರ್ವ್ ಮಾಡ್ತೀನಿ. ಅಮಾವಾಸ್ಯೆ ರಾತ್ರಿಲಿ ಗೋಸ್ಟ್ ಮನೆ ಒಳಗಡೆ ಏನಿದೆ ನೋಡೋಣ ಬನ್ನಿ. ಈಗಿನ ಒಂದು 30 ವರ್ಷದಿಂದ ಇಲ್ಲಿ ಯಾರೋ ಇದ್ರಂತೆ, ಒಂದು ಫ್ಯಾಮಿಲಿ ಇಲ್ಲಿತ್ತು, ಬಟ್ ಇವಾಗ ಯಾರಿಲ್ಲ. ಹುಟ್ಟದೊಳಗಡೆ ಆವಿದೆಯಾ ನೋಡೋಣ ಬನ್ನಿ. ಸೊ ಏನೇ ಆದರೂ ಸ್ವಲ್ಪ ಭಯ ಆಗೇ ಆಗುತ್ತೆ. ಅಮಾವಾಸ್ಯೆ ರಾತ್ರಿ ಸ್ಮಶಾನದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ. ನೀವು ಜೀವನನ ಅರ್ಥ ಮಾಡ್ಕೋಬೇಕು ಅಂದರೆ ಒಂದ್ಸಲ ಸ್ಮಶಾನಕ್ಕೆ ಬಂದು ನೋಡಿ, ಜೀವನ ಫುಲ್ ನಿಮ್ಗೆ ಅರ್ಥ ಆಗೋಗುತ್ತೆ. ಓಕೆ, ನಿಜವಾಗ್ಲೂ ದೆವ್ವ ಪೀಡೆ ಪಿಶಾಚಿಗಳೆಲ್ಲ ಇರ್ತಾವ. ಸೊ ಇವತ್ತು ನೋಡೇ ಬಿಡೋಣ, ದೆವ್ವ ಇದೆಯೋ ಇಲ್ವೋ ಅಂದ್ಬಿಟ್ಟು ಚೆಕ್ ಮಾಡಿಬಿಡೋಣ. ಓಕೆ, ಬನ್ನಿ ಹೋಗೋಣ. ನಾನು ಇದಕ್ಕೂ ಮುಂಚೆ ಹೋದ ವರ್ಷ ಸ್ಮಶಾನದಲ್ಲಿ ಒಂದು ವೀಡಿಯೋ ಮಾಡಿದ್ದೆ, ಆ ವೀಡಿಯೋ ನೀವು ನೋಡಿಲ್ಲ ಅಂತ ಇಲ್ಲಿ ಬರುತ್ತೆ ಆ ವೀಡಿಯೋ ನೋಡಿ. ಸೊ ಇದು ನನ್ನ ಸ್ಮಶಾನದಲ್ಲಿ 2ನೇ ವೀಡಿಯೋ, ಅಂದರೆ ಒಂದು ವರ್ಷ ಆದಮೇಲೆ ಮಾಡ್ತಾ ಇದ್ದೀನಿ. ಫೈನಲಿ ಕ್ಯಾಂಪ್ ಹಾಕಿ ರೆಡಿಯಾಗಿದೆ. ಓಕೆ, ನನಗಂತೂ ಕ್ಯಾಂಪ್ ಹಾಕಿದ್ದು ಬೆವರು ಯಾಕೋ ಕಿತ್ಕೊಂಡು ಬರ್ತಿದ್ದೆ ಇಲ್ಲಿ ನೋಡಿ. ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ದೀನಿ, ಸ್ನ್ಯಾಕ್ಸ್ ಎಲ್ಲ ಆಮೇಲೆ ತಿನ್ನೋಣ. ಓಕೆ, ಇವಾಗ ಸ್ಮಶಾನನ ಫುಲ್ ನೋಡೋವಂಥ ಸಮಯ. ಓಕೆ, ನೋಡೋಣ ಬನ್ನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸುತ್ತ ಎಲ್ಲ ಕಡೆ ಸ್ಮಶಾನ 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 ಎಲ್ಲ ಕಡೆ ಸ್ಮಶಾನ. ನನ್ನ ಜೊತೆಗೆ ನೀವು ಅಬ್ಸರ್ವ್ ಮಾಡ್ತಾಯಿರಿ, ಅಂದರೆ ಏನಾದರೂ ಒಂದು ಅಹಿತಕರ ಘಟನೆಗಳಾಗಲಿ ಅಥವಾ ಏನಾದರೂ ಪಾಸ್ ಆಗೋದಾಗಲಿ ಏನಾದರೂ ಒಂದು ಇದ್ದರೆ ನೀವು ನೋಡಿ, ನಾನು ಅಬ್ಸರ್ವ್ ಮಾಡ್ತೀನಿ. ಅಂದರೆ ನನಗೆ ಇವಾಗಲೇ ಕಾಣದೇ ಇರ್ಬೋದು, ಬಟ್ ಎಡಿಟ್ ಮಾಡ್ಬೇಕು ಅಥವಾ ಆವಾಗ ನೋಡಿದ್ರು ಕಾಣಿಸುತ್ತೆ. ಓಕೆ, ನೀವು ನೋಡ್ತಾ ಬನ್ನಿ. ಸುತ್ತಮುತ್ತ ಯಾವ ಕಡೆ ನೋಡ್ತೀರಾ, ಎಲ್ಲ ಕಡೆ ಸಾವಿರಾರು ಗೋರಿಗಳಿದ್ದಾವೆ. ಸೊ ಆ ಕಡೆ ನೋಡೋಣ ಬನ್ನಿ. ಹಾಗೆ ಸೊ ಅಲ್ಲಿ ನೋಡಿ, ಸ್ಮಶಾನ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಸುತ್ತ ಫುಲ್ ಇದೆಲ್ಲ ಫುಲ್ ಸ್ಮಶಾನನೇ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಊರು ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ದೂರ ಆಗುತ್ತೆ. ಓಕೆ, ನನಗಂತೂ ಸ್ವಲ್ಪ ಡಗ್ 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 ಅಂತಿದೆ ಬೈಕ್ಗೆ. ಸೊ ಏನೇ ಆದರೂ ಸ್ವಲ್ಪ ಭಯ ಆಗೇ ಆಗುತ್ತೆ, ನೋಡೋಣ ಬನ್ನಿ. ಹಾಗೆ ಅಬ್ಸರ್ವ್ ಮಾಡಿ, ಏನಾದರೂ ನಿಮ್ಮ ಕಣ್ಣಿಗೆ ಕಾಣ್ಬೋದು, ಹಾಗೆ ಅಬ್ಸರ್ವ್ ಮಾಡ್ತಾ ಬನ್ನಿ. ಸೊ ಇವರು ತಿರೋಗಿರೋದು 21/8/1996 96ಲೇ ತಿರೋದ್ರ. ಓ, ಇದೆಲ್ಲ ಹಳೇ ಗೋರಿ ಅನಿಸುತ್ತೆ. ಎಷ್ಟೇ ದುಡ್ಡಿರ್ಬೋದು, ಎಷ್ಟೇ ಆಸ್ತಿಗಳಿರ್ಬೋದು, ಸೊ ಅವ್ರು ಎಷ್ಟೇ ದುಡ್ಡಿದ್ರು ಕೊನೆಗೆ ನೋಡಿ ಇಲ್ಲಿ ಎಲ್ಲರೂ ಬಂದು ಮಲಗಿದ್ದಾರೆ. ಸೊ ಇವರಿಗೆ ಅವ್ರು ಮಾಡಿರೋ ಆಸ್ತಿಗಳು, ಅವ್ರು ಮಾಡಿರೋ ಸಂಪಾದನೆಗಳು ಎಲ್ಲ ಶೂನ್ಯ ಅಂತ ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ. ನಾನು ಅದಕ್ಕೋಸ್ಕರನೇ ಆವಾಗವಾಗ ನೋಡಿ ಈ ಥರ ಸ್ಮಶಾನಕ್ಕೆ ಬರ್ತಾ ಇರ್ತೀನಿ. ಅಂದರೆ ಸುಮಾರು ಸಲ ಬಂದು ಹೋಗ್ತೀನಿ, ಬಟ್ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಅಂದರೆ ಲಾಸ್ಟ್ ಹೋದ ವರ್ಷನೇ ಒಂದು ವೀಡಿಯೋ ಮಾಡಿದ್ದೆ ಸ್ಮಶಾನದಲ್ಲಿ, ಅದನ್ನೆಲ್ಲ ನೀವು ನೋಡಿಲ್ಲ ಅಂದರೆ ಮೇಲುಗಡೆ ಬರುತ್ತೆ ಆ ವೀಡಿಯೋ. ಈ ವೀಡಿಯೋ ನೋಡ್ಕೊಂಡು ಆ ವೀಡಿಯೋ ನೋಡಿರಿ. ಸೊ ಇಲ್ಲಿಗೆ ಬಂದರೆ ಏನೋ ಒಂಥರ ಒಂದು ಸಮಾಧಾನ ಅಥವಾ ಏನೋ ಒಂದು ತೃಪ್ತಿ ಸಿಗುತ್ತೆ. ಅಂದರೆ ಏನೋ ಒಂದು ಪ್ರಶಾಂತತೆ ಇರುತ್ತೆ ಸ್ಮಶಾನದಲ್ಲಿ. ಇಲ್ಲಿ ನೋಡಿ, ಎಲ್ಲ ಗೋರಿಗಳು, ಸಾವಿರಾರು ಗೋರಿಗಳಿದ್ದಾವೆ ಇಲ್ಲಿ ಸುತ್ತಮುತ್ತ. ಓಕೆ, ಓ ಗುರು, ಅಲ್ಲಿ ಊ ಗೋರಿನದು. ನಾನು ಸಡನ್ನಾಗಿ ಅದು ನೋಡ್ಬಿಟ್ಟು ನನಗೆ ಭಯ ಆಗೋಯ್ತು ಏನಂತ ತಿಳ್ಕೊಂಡು. ಯಾರೋ ಪಟಾಕಿ ಬೇರೆ ಹೊಡಿತಿದ್ರಲ್ಲಿ. ಓಕೆ, ನಮ್ಮ ಕ್ಯಾಂಪ್ ಹೋಗೋಣ ಬನ್ನಿ. ನಮ್ಮ ಕ್ಯಾಂಪ್ ಎಲ್ಲ ಹಾಕಿದ್ದೀವಿ ನಾವು, ಹಾಗೆ ಇಲ್ಲಿ ಹೋದ್ರೆ ಹಿಂಗೆ ಹೋದ್ರೆ ನಮ್ಮ ಕ್ಯಾಂಪ್. ಹಾಂ, ನಮ್ಮ ಕ್ಯಾಂಪ್ ನೋಡಿ ಇಲ್ಲಿದೆ. ಓಕೆ, ನಮ್ಮ ಕ್ಯಾಂಪ್ ನೋಡಿ ಇಲ್ಲಿದೆ. ಈ ಸ್ಮಶಾನದ ಪಕ್ಕನೇ ಇನ್ನೊಂದು ಮನೆ ಇದೆ, ಅಂದರೆ ಪಾಳ್ ಮನೆ, ಆಂಟೆಡ್ ಹೌಸ್ ಅಂತ ಕೂಡ ಕರೀತಾರೆ. ಓಕೆ, ಆ ಹೌಸ್ ನೋಡ್ಕೊಬರೋಣ ಬನ್ನಿ. ಇವಾಗ ಗೋಸ್ಟ್ ಮನೆಗೆ ಬಂದಿದ್ದೀವಿ. ಸೊ ಹಿಂದೆ ಕಾಣಿಸ್ತಾ ಇಲ್ಲ, ಇದೆ ಪಾಳ್ ಬಿದ್ದಿರೋ ಮನೆ. ಅಂದರೆ 30 ವರ್ಷದಿಂದ ಇಲ್ಲಿ ಯಾವುದೋ ಒಂದು ಫ್ಯಾಮಿಲಿ ಇತ್ತಂತೆ, ಬಟ್ ಇವಾಗ ನೋಡಿ ಈ ಥರ ಪರಿಸ್ಥಿತಿಗೆ ಬಂದಿದೆ. ಸೊ ಯಾರಿಲ್ಲ ಇಲ್ಲಿ, ಎಲ್ಲ ಪಾಳ್ ಬಿದ್ದೋಗಿದೆ ಹಿಂದ್ಗಡೆ ಎಲ್ಲ. ಓಕೆ, ಇವಾಗ ಅಮಾವಾಸ್ಯೆ ರಾತ್ರಿಲಿ ಗೋಸ್ಟ್ ಮನೆ ಒಳಗಡೆ ಏನಿದೆ ನೋಡೋಣ ಬನ್ನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಪಾಳ್ ಬಿದ್ದಿರೋ ಮನೆ. ಅಂದರೆ ತುಂಬ ಹಿಂದೆ, ಅಂದರೆ ಈಗಿನ ಒಂದು 30 ವರ್ಷದಿಂದ ಇಲ್ಲಿ ಯಾರೋ ಇದ್ರಂತೆ.
ಒಂದು ಫ್ಯಾಮಿಲಿ ಇಲ್ಲಿತ್ತು, ಬಟ್ ಇವಾಗ ಯಾರಿಲ್ಲ, ಎಲ್ಲ ನೋಡಿ ಎಲ್ಲ ಸೆತ್ತ ಎಲ್ಲ ಬೆಳ್ಕೊಬಿಟ್ಟಿದೆ ಸುತ್ತಲು. ಓಕೆ, ಒಳಗಡೆ ಯಾವ ಥರ ಇದೆ ನೋಡೋಣ ಬನ್ನಿ. ಓಕೆ, ಡೋರೇ ಇಲ್ಲ ಗುರು, ಇದಕ್ಕೆ ಏನಾದರೂ ಇದೆಯಾ? ಅಲ್ಲೂ ಏನಿಲ್ಲ. ಓಕೆ, ಬಲಗಾಲಿಟ್ಟು ಒಳಗಡೆ ಹೋಗೋಣ. ಓವೆ, ಮೇಲ್ಗಡೆ ಎಲ್ಲ ಫುಲ್ ಓಪನ್ನು, ಮೇಲ್ಗಡೆ ಏನಿಲ್ಲ, ಎಲ್ಲ ಖಾಲಿ ಖಾಲಿ ಖಾಲಿ, ಕಲ್ಲು ಗಿಲ್ಲು. ಅಲ್ಲೇನೋ ಒಂದು ದೊಡ್ಡ ಬಂಡೆ ಇದೆ ಇಲ್ಲಿ ನೋಡಿ, ಎಲ್ಲ ಗೆದ್ದಲು ಹಿಡಿದ್ಬಿಟ್ಟಿದೆ. ಮಸಾಣದ ಪಕ್ಕನೇ ಇದಿರೋದು ಈ ಮನೆ ಸುತ್ತಲೂ ಎಲ್ಲ ನೋಡಿ, ಈ ಥರ ಕಾಣಿಸುತ್ತೆ. ಓಕೆ, ಇಲ್ಲಿ ಎಲ್ಲ ಉತ್ತ ಇತ್ತು. ಹಾಂ, ಇಲ್ಲಿ ನೋಡಿ ರಿಯಲ್ ಉತ್ತ ನೋಡಿ, ಈ ಥರ ಇರುತ್ತೆ. ಓಕೆ, ಇವಾಗ ಉತ್ತದೊಳಗಡೆ ಆವಿದೆಯಾ ನೋಡೋಣ ಬನ್ನಿ. ಟನ್ ಟನ್ ಡನ್ ಡನ್. ಓ ಇಲ್ಲ ಗುರು, ಹಾವು ಅಂದರೆ ಇದನ್ನು ಕಟ್ಟಿರೋದು ಗೆದ್ಲುಳು. ಸೊ ಗೆದ್ಲುಳು ಕಟ್ಟಿರೋದನ್ನ, ಆ ಗೆದ್ಲುಳನ್ನ ತಿನ್ನೋದಕ್ಕೆ ಹಾವುಗಳು ಬಂದ್ಬಿಡ್ತವೆ. ಅಂದರೆ ಇದು ಒಂದೇ ಉತ್ತ ಅಂತ ಅಲ್ಲ, ಇಲ್ಲಿ ಇಲ್ಲೊಂದು ಮತ್ತು ಅಲ್ಲೊಂದು ಇದೆ, ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲಿ ಇಲ್ಲಿ ಇದು ದೊಡ್ಡದು, ಇದ್ರೊಳಗಡೆ ಯಾವಿದೆಯಾ? ಹಾಂ, ಗೆದ್ಲುಳು ಇದೆ ಅಷ್ಟೆ. ಅಲ್ಲಿ ನೋಡಿ ಗೆದ್ಲುಳು ಕಾಣಿಸ್ತಾ ಇದೆ ನೋಡಿ, ಹಾವಿಲ್ಲ. ಹಾಗೆ ಓ, ಸಿಕ್ಕಾಪಟ್ಟೆ ಗುರು, ಇಲ್ಲಿ ಸಿಕ್ಕಾಪಟ್ಟೆ ಉತ್ತಗಳು. ಇಲ್ಲಿ ನೋಡ್ರಿ, ಎಲ್ಲಿ ನೋಡಿದ್ರು ಅಲ್ಲಿ ಉತ್ತಗಳೇ ಇದ್ದಾವೆ. ಇಲ್ಲಿ ನೋಡಿ ಎಲ್ಲ ಕಡೆ ಉತ್ತಗಳು. ಮನೆ ಸುತ್ತ ಯಾವ ಥರ ಇದೆ ಮತ್ತು ಮನೆ ಹೊರಗಡೆ ಉತ್ತಗಳು ಯಾವ ಥರ ಇದ್ದಾವೆ ಅಂದ್ಬಿಟ್ಟು ನೋಡಿದ್ರಲ್ಲ, ಏನೋ ಗೊತ್ತಿಲ್ಲ, ಈ ಥರ ಅಡ್ವೆಂಚರಸ್ಸು ಮತ್ತು ಥ್ರಿಲ್ ಆಗಿರೋ ಕಂಟೆಂಟ್ಗಳನ್ನು ಮಾಡಬೇಕಂದ್ರೆ ನಂಗೆ ತುಂಬ ಇಷ್ಟ. ಓಕೆ, ಇವಾಗ ನಮ್ಮ ಪಕ್ಕನೇ ಸ್ಮಶಾನ ಇದೆ. ಓಕೆ, ಸ್ಮಶಾನದಲ್ಲಿ ಹೋಗಿ ನಮ್ಮ ಕಣ್ಣಿಗೆ ಯಾವುದಾದ್ರೂ ದೆವ್ವ ಪೀಡೆ ಪಿಸಾಚಿ ಇರ್ತಾವ ಅಂತ ಹೇಳ್ತಾರಲ್ಲ, ಓಕೆ ನಿಜವಾಗ್ಲೂ ದೆವ್ವ ಪೀಡೆ ಪಿಸಾಚಿಗಳೆಲ್ಲ ಇರ್ತಾವ. ಸೊ ಇವತ್ತು ನೋಡೇ ಬಿಡೋಣ, ದೆವ್ವ ಇದೆಯೋ ಇಲ್ವೋ ಅಂದ್ಬಿಟ್ಟು ಚೆಕ್ ಮಾಡಿಬಿಡೋಣ. ಅಂದರೆ ಸ್ಮಶಾನ ಅಂದರೆ ಎದ್ರಕೊಳ್ಳೋದೇನಿಲ್ಲ, ಸ್ಮಶಾನದಲ್ಲಿ ಸಾಕ್ಷಾತ್ ಪರಶಿವನೇ ಇದ್ದಾನೆ ಅಂತ ನಮ್ಮ ಹಿಂದೂ ಪುರಾಣ ಹೇಳುತ್ತೆ. ಸೊ ಅದಕ್ಕೋಸ್ಕರ ಆ ಧೈರ್ಯದ ಮೇಲೆ ನಾನು ಸ್ಮಶಾನದಲ್ಲಿ ಇವತ್ತು ಕ್ಯಾಂಪ್ ಹಾಕ್ತಿರೋದು. ಸೊ ಓಕೆ, ಸ್ಮಶಾನಕ್ಕೆ ಹೋಗೋಣ ಬನ್ನಿ. ನನ್ನ ಹಿಂದ್ಗಡೆ ಗೋರಿಗಳಿದ್ದಾವೆ, ನನಗೆ ಬೈಕೋ ಯಾಕೋ ಬೇವ್ರ ಯಾಕೋ ಕಿತ್ಕೊಂಡು ಬರ್ತಾಯಿದೆ. ಸೊ ನೋಡಿದ್ರಲ್ಲ, ಇವಾಗ ಎರಡು ರೌಂಡ್ ಹೋಗಿದ್ದು ಬಂದ್ವಿ, ಅಂದರೆ ಸ್ಮಶಾನ ಸುತ್ತ ಎರಡು ರೌಂಡ್ ಹೋಗಿದ್ದು ಬಂದ್ವಿ. ಅಂದರೆ ಅಂಥ ಏನು ಸೌಂಡ್ ಆಗಲಿ ಅಥವಾ ಅಂದರೆ ಇಲ್ಲೊಂದು ಸ್ವಲ್ಪ ಸೌಂಡ್ಗಳು ಅಂದರೆ ಈ ಕೆಲವೊಂದು ವಿಚಿತ್ರ ಸೌಂಡ್ಗಳು ಬರ್ತವೆ. ಅಂದರೆ ಈ ಸ್ಮಶಾನದ ಸುತ್ತ ಮರಗಳಿದ್ದಾವೆ, ಸೊ ಆ ಮರಗಳಲ್ಲಿರುವಂತಹ ಕೆಲವು ಹಕ್ಕಿಗಳಾಗಲಿ ಪಕ್ಷಿಗಳಾಗಲಿ ಕೆಲವೊಂದು ಸೌಂಡ್ಗಳನ್ನು ಮಾಡ್ತಾ ಇರ್ತವೆ. ಸೊ ಅದಕ್ಕೆಲ್ಲ ಹೆದರ್ಕೋಬಾರ್ದು. ಸೊ ಅಂದರೆ ನಮ್ಗೆ ಗೊತ್ತಿರುತ್ತೆ ಈ ಪಕ್ಷಿಗಳು ಈ ಥರ ಕೂಗುತ್ತೆ, ಈ ಥರ ಸೌಂಡ್ ಮಾಡುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಸೊ ಅದಕ್ಕೆಲ್ಲ ಕೆಲವೊಂದು ಸಲ ಭಯ ಆಗುತ್ತೆ, ಅಂದರೆ ನಮ್ಮ ಮನಸ್ಸಲ್ಲಿ ಭಯ ಇದ್ದರೆ ಅದು ಭಯ ಆಗುತ್ತೆ. ಸೊ ಮನಸ್ಸಲ್ಲಿ ನಾವು ಏನು ಅನ್ಕೋಬಾರ್ದು, ಮೇನ್ ಮನಸ್ಸು. ನಾವು ಇಲ್ಲಿ ಧೈರ್ಯವಾಗಿದ್ದರೆ ನಾವು ಏನೇ ನೋಡಲಿ ಅಥವಾ ಏನೇ ಕೇಳಲಿ, ಸೊ ಯಾವತ್ತೂ ಧೈರ್ಯ ಕಳ್ಕೊಳ್ಳಲ್ಲ. ಅಂದರೆ ನಾವು ಮನಸ್ಸಲ್ಲೇ ಭಯ ಪಟ್ಕೊಂಡು ಒಂದು ಆ ಒಂದು ಭಯದ ಒಂದು ಅಳಕಿದ್ರೆ ಸೊ ಅದು ಭಯ ಆಗೇ ಆಗುತ್ತೆ. ಅಂದರೆ ಸ್ಮಶಾನಕ್ಕೆ ಬರಬೇಕಾದ್ರೆ ಧೈರ್ಯ ಬೇಕು ಅಂತ ಅಲ್ಲ ನಾನು ಹೇಳಿದ್ದು. ಅಂದರೆ ಒಂದು ಕೆಲಸ ಮಾಡುವಾಗಿರ್ಬೋದು, ನೀವೇನಾದರೂ ಹೊಸ ಪ್ರಯತ್ನ ಮಾಡುವಾಗಿರ್ಬೋದು, ಪ್ರತಿಯೊಂದಕ್ಕೂ ಧೈರ್ಯ ಮುಖ್ಯ. ಓಕೆ, ಒಂದು ಗಂಟೆ ರಾತ್ರಿಲಿ ಕೂತಿದ್ದೀನಿ. ಅಂದರೆ ಇವತ್ತು ಅಮಾವಾಸ್ಯೆ, ಅಂದರೆ ಅಮಾವಾಸ್ಯೆ ದಿನವೇ ಯಾಕೆ ಬಂದು ಅಂದರೆ ಎಲ್ಲರೂ ಹೇಳೋ ಪ್ರಕಾರ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನಗಳು ದೇವುಗಳು ಕಣ್ಣಿಗೆ ಕಾಣಿಸ್ಕೊಳ್ತವೆ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ನಾನು ಏನಾದರೂ ಆಗಲಿ ಅಂದರೆ ನಂಗೆ ಚಿಕ್ಕ ವಯಸ್ಸಿಂದ ಒಂದು ಹುಚ್ಚು ದೆವ್ವನ ರಿಯಲ್ಲಾಗಿ ಒಂದು ಸಲ ನೋಡಬೇಕಲ್ಲ ಅಂತ. ಸೊ ಅದಕ್ಕೋಸ್ಕರ ದೆವ್ವ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಸ್ಮಶಾನಕ್ಕೆ ಅಮಾವಾಸ್ಯೆ ರಾತ್ರಿಲಿ ಬಂದೇ ಬಿಟ್ಟೆ. ಸೊ ಬೆಳಗ್ಗೆ ತನಕ ಹುಡುಕ್ತೀನಿ ದೆವ್ವಗಳನ್ನು, ಸಿಗ್ತಾವ ಏನೋ ಅಂದ್ಬಿಟ್ಟು.
ನೀವು ಜೀವನನ ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಸಲ ಸ್ಮಶಾನಕ್ಕೆ ಬಂದು ನೋಡಿ, ಜೀವನ ಫುಲ್ ನಿಮ್ಗೆ ಅರ್ಥ ಆಗೋಗುತ್ತೆ. ಇದಂತೂ ಸತ್ಯವಾದ ಮಾತು. ನಾನಿವತ್ತು ಅಮಾವಾಸ್ಯೆ ರಾತ್ರಿ ಸ್ಮಶಾನದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ನೀವು ಒಂದು ಸಲ ಸ್ಮಶಾನಕ್ಕೆ ಬಂದರೆ ಜೀವನ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ದುಡ್ಡು ಸಂಪಾದನೆ ಮಾಡೋದಿರಲಿ, ಹೆಸರು ಸಂಪಾದನೆ ಮಾಡಬೇಕು ಅಂತ ಏನೇನೇನೋ ಆಸೆಗಳು, ಏನೇನೇನೋ ಕನಸುಗಳೆಲ್ಲ ಕಟ್ಕೊಂಡಿರ್ತೀವಿ. ಆ ಕ್ಷಣಿಕ ಜೀವನಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತೀವಿ, ಏನೆಲ್ಲ ಮಾಡ್ತೀವಿ ಅಂದರೆ ನಾಳೆ ನಾವು ಸಾಯ್ತೀವಿ ಅನ್ನೋದು ಒಂದು ಸತ್ಯ ನಮಗೆ ಗೊತ್ತಿದ್ರು, ಜೀವನದಲ್ಲಿ ಎಷ್ಟೆಲ್ಲ ಒಂದು ಪ್ರಯತ್ನಗಳನ್ನು ಪಡ್ತೀವಿ, ಕಷ್ಟಪಡ್ತೀವಿ, ಬಟ್ ಕೊನೆಗೆ ಇದೇ ನಮ್ಮ ಪರ್ಮನೆಂಟ್ ಜಾಗ ಅನ್ನೋದನ್ನು ನಾವು ಮರ್ತು ಬಿಡ್ತೀವಿ. ಸೊ ಅದನ್ನು ಮರ್ತಾಗಲೇ ಮನುಷ್ಯನಿಗೆ ಅಹಂಕಾರ, ಆಸೆ, ದುರಾಲೋಚನೆ ಎಲ್ಲನೂ ಬರೋದು. ಓಕೆ, ನಾನು ಹೇಳೋದಿಷ್ಟೇ, ಯಾರಿಗೂ ಕೆಟ್ಟದನ್ನು ಮಾಡಬೇಡಿ, ಯಾರಿಗೂ ದ್ರೋಹನ ಮಾಡಬೇಡಿ, ಜೀವನ ಕ್ಷಣಿಕ ಅಂತ ಹೇಳ್ತಾ ಓಕೆ ಇವಾಗ ನಮ್ಮ ಕ್ಯಾಂಪ್ ಒಳಗಡೆ ಹೋಗೋಣ ಬನ್ನಿ. ನಮ್ಮ ಕ್ಯಾಂಪ್ ಸುತ್ತಮುತ್ತ ನೋಡಿ, ಅಂದರೆ ಯಾವುದೋ ಮರಗಳಲ್ಲಿ ಅಕ್ಕಿ ಸೌಂಡ್ ಅನಿಸುತ್ತೆ. ಓಕೆ ಮಲಗೋಣ ಬನ್ನಿ. ಜಾಸ್ತಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾಯಿದ್ರೆ ಸೌಂಡ್ ಆಗದಿದ್ರು ಸೌಂಡ್ ಆಗೋ ಥರ ಅನಿಸ್ತಿರುತ್ತೆ ನಮಗೆ. ಓಕೆ ಭಯ ಪಡೋದೇನು ಬೇಡ, ಮಲಗ್ಬಿಟ್ಟು ಬೆಳಗ್ಗೆ ಸಿಗ್ತೀನಿ ನಿಮಗೆ. ಎಲ್ರಿಗೂ ಗುಡ್ ಮಾರ್ನಿಂಗ್. ಟೈಮ್ ಸುಮಾರು 6 ಕಾಲ್ ಆಗಿದೆ. ಓಕೆ ಬೆಳಕಾಗ್ಬಿಟ್ಟಿದೆ. ರಾತ್ರಿ ಪೂರ ಯಾದೇವಗಳು ನನ್ನ ಪಕ್ಕ ಮನೆಗಿದ್ವೋ ಏನೋ ಅಷ್ಟು ನಿದ್ದೆ ಬಂದ್ಬಿಡ್ತು. ಓಕೆ ಹೊರಗಡೆ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂದ್ಬಿಟ್ಟು. ಓಪನ್ ಮಾಡಿದ್ರೆ
ರಾತ್ರಿ ದೆವ್ವಗಳು ನೋಡಿದ್ರ ಇಲ್ಲಿ ವಿಡಿಯೋ ಮಾಡ್ತಿದ್ದು ನಾನೇ ದೆವ್ವ, ನೋಡ್ತಿದ್ದು ನೀವೇ ದೆವ್ವಗಳು, ಇನ್ಯಾವ ದೆವ್ವಗಳು ಇಲ್ಲ ನೋಡ್ರಿ. ನೈಟು ಮಲಗಿದ್ದೆ ಮಲಗಿದ್ದು ಹೆಚ್ಚು ವಚ್ರನೇ ಇಲ್ಲ, ಯಾವ ದೆವ್ವ ನನ್ನ ಪಕ್ಕ ಮಲಗಿತ್ತ ಏನೋ, ಅಷ್ಟು ನಿದ್ದೆ ಬಂದ್ಬಿಡ್ತು ಮಲಗ್ಬಿಟ್ಟೆ. ಟೈಮ್ ಸುಮಾರು ಇನ್ನೇನು 7 ಗಂಟೆ ಹತ್ತತ್ರ ಆಗ್ತಾಯಿದೆ. ಓಕೆ, ಇವಾಗ ನಮ್ಮ ಟೆಂಟ್ ಪ್ಯಾಕ್ ಮಾಡ್ಕೊಂಡು ಹೋಗೋಣ ಬನ್ನಿ. ಇದಿಷ್ಟು ಸ್ಮಶಾನದಲ್ಲಿ ನನ್ನ ಕ್ಯಾಂಪಿಂಗ್ ಆಗಿತ್ತು. ಓಕೆ, ಈ ವಿಡಿಯೋ ಹೇಗನ್ನಿಸ್ತು ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಒಂದು ಸ್ಪೆಷಲ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.